So welcome back to my channel. ಇವತ್ತು ಹೇಳಿದ್ನಲ್ಲ ನನ್ನ ಗಾಡಿನ ಸರ್ವಿಸಿಗೆ ಬಿಟ್ಟು 1.5 ಮಂತ್ ಆದಮೇಲೆ ನಾನು ಗಾಡಿ ತೆಗಿತಿದ್ದೀನಿ ಆಚೆ. ಸೊ ಇಟ್ಸ್ ಬಿನ್ ವೆರಿ ಲಾಂಗ್ ಟೈಮ್. ನನ್ನ ಬ್ಲ್ಯಾಕ್ ಪ್ಯಾಂಥರ್ನ ಮುಟ್ಟಿ ನಾನಂತೂ ಎಷ್ಟೊಂದು ದಿನ ಆಗೋಗಿತ್ತು. ಸೊ 3 pounds ಫ್ಯೂಯಲ್ ಇದೆ, ಹಾಕ್ಸ್ಬೇಕಾ ಬೇಡ ಬನ್ನಿ. ನಂದು ಶೆಲ್ಲಲ್ಲ, ನಾನು ಹೆಚ್ ಪಿ ಎಲ್ ಹಾಕ್ಸೋದು ಎಲ್ಲ ಟೈಮ್. ಹೆಚ್ ಪಿ ಎಲ್ಲ ನಾನು ಮೇಂಟೈನ್ ಮಾಡೋದು ಶೆಲ್ ಪೆಟ್ರೋಲ್ ಎಲ್ಲ. ಸೊ ಹೆಚ್ ಪಿ ಎಲ್ಲ ಅವೇ ಹಾಕ್ಸ್ಕೊಂಡು ಬಿಡೋಣ. ನನಗಂತೂ ಎಷ್ಟು 1 ತಿಂಗಳು ಮೇಲಾಗಿತ್ತು ಗಾಡಿನ. August 15th ಬಿಟ್ಟಿದ್ದೆ ನಾನು ಸರ್ವಿಸಿಗೆ. August 15th ಬಿಟ್ಟು ಅನ್ನ ಎಲ್ಲಿ ನೆಕ್ಸ್ಟ್ ಮಂತ್ 15th. ಸೊ ಟೋಟಲಿ 45 days ನನ್ನ ಜೊತೆ ಗಾಡಿ ಇರಲಿಲ್ಲ. ಈ ಗಾಡಿ ಇಲ್ಲಾಂದ್ರೆ ಎಷ್ಟು ಕಷ್ಟ ಆಗ್ಬಿಡುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಫೋನ್ ಮಾಡ್ತಾರೆ ಈ ಥರ ಹಜಾರ್ ಲೈಚನ್ನು ನಿಜ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಮನೆಗೆ. ಸೊ ಇದ್ರದ್ದು ಟೋಟಲ್ ಕಾಸ್ಟ್ ಬಂದು 21,000 ಆಗಿದೆ. ಅರೌಂಡ್ 22,000 ಅನ್ಕೊಳ್ಳಿ. ನಾನು ಫಸ್ಟ್ 15,000 ಕಟ್ಟಿದೆ, ಇವಾಗ 6,800 ಕಟ್ಟಿದ್ದೀನಿ. ಸೊ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಅದು ಬಿಲ್ ಏನಾಗಿದೆ ಅಂತ. ಜಸ್ಟ್ ಆಲ್ ವೀಲ್ಸ್ ಈ ಗಾಡಿದು ತಮಗೆ ಸಿಟ್ಟಿಂಗ್ ಕಂಫರ್ಟ್ಸ್ ಬಿಟ್ಟರೆ ಈ ಗಾಡಿಯಲ್ಲಿ ಪರ್ಫಾರ್ಮೆನ್ಸ್ ಏನಂದರೆ ಏನೂ ಅಲ್ಲ ಅನ್ಕೊಂಬಿಡಿ. ನನಗಂತ್ರ ತುಂಬ ಬೇಜಾರಾಗೋಯ್ತು. ಲೈಕ್ 45 days ಗಾಡಿ ಇಲ್ಲ ಅಂದರೆ ಯಾರಿಗಾದ್ರೂ ಹಿಂಗೆ ಆಗ್ಬೇಡ. ನಿಯರ್ಲಿ 45 days ನನ್ನ ಗಾಡಿ ಇಲ್ಲ, ನಾನು ಎಷ್ಟು ಪ್ರಾಬ್ಲಮ್ ಆಯಿತು ಅಂತ. ಲೈಕ್ ಡೈಲಿ ನನಗೆ ಇದೇ ಗಾಡಿನ ತಗೊಂಡು ನಾನು ಕಾಲೇಜ್ಗೆ ಹೋಗ್ತೀನಿ. ಸೊ ಅದೇನು ಪ್ರಾಬ್ಲಮ್ ಆಗುತ್ತೆ ಅಂತ ನಿಮಗೆ ಗೊತ್ತಿರ್ಬೋದು. ನಾನು ಅಲ್ಲಿ ನಮ್ಮಪ್ಪ ಗಾಡಿ, ನಮ್ಮಮ್ಮ ಗಾಡಿ. ಸೊ ನನ್ನ ಫ್ರೆಂಡ್ಸ್ ಹತ್ರ ಡ್ರಾಪ್ ಕೇಳ್ಕೊಂಡು ಒಂದೊಂದ್ಸಲ ಬಸ್ಸಲ್ಲೂ ಹೋಗಿದ್ದೀನಿ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಸುಮ್ಮನೆ ಯಾರನ್ನೂ ಕೇಳೋದು ಬೇಡ ಅಂದ್ಬಿಟ್ಟು ನಾನು ಬಸ್ಸಲ್ಲೆಲ್ಲ ಹೋಗಿದ್ದೀನಿ. ಸೊ ಅದು ಒಂದು ಟೈಮ್ ಏನು ಮಾಡೋಕ್ಕಾಗಲ್ಲ. ಇವಾಗ ಕರೆಕ್ಟಾಗಿ ಟೈಮ್ ಬಂದು 5:19, ಒಂದು 6 ಗಂಟೆಗೆ ಮನೆಗೆ ಹೋಗ್ತೀನಿ. ಸೊ ಆಫ್ ಮಾಡೋಣ ಲೈಟು, ಮತ್ತು ಬ್ಯಾಟ್ರಿಗೆ ಏನೋ ಪ್ರಾಬ್ಲಮ್ ಆದರೆ ಅದೊಂದು ಹಿಂಸ ನನಗೆ. ಈ ಬ್ಯಾಟ್ರಿ ಹೇಳಿದ್ರೆ ಕೇಳಿದ್ರೆ ಕೈ ಕೊಡುತ್ತೆ. ಅದು ಬೇರೆ ನಾಳೆ ಟ್ರಿಪ್ ಹೋಗ್ತಿದ್ದೀನಿ. ಸೊ ನಾಳೆ ಬೆಳಗ್ಗೆ ನಾನು ಅದು ಸಕಲೇಶ್ಪುರದಲ್ಲಿರುವಂತಹ ಬೆಟ್ಟ ಭೈರೇಶ್ವರ ಟೆಂಪಲ್. ಸೊ ನಾನು ನನ್ನ ಫ್ರೆಂಡ್ ಪ್ರಜ್ವಲ್ ಅಂತ ಇಬ್ಬರು ಹೊರಟಿದ್ದೀವಿ. ನನ್ನ ಗಾಡಿ ಬಂದಿದ್ದು ನೆಕ್ಸ್ಟ್ ದಿನವೇ ಟ್ರಿಪ್ ಹೋಗ್ತಿದ್ದೀರಿ. ಸೊ ಆ ಬೆಟ್ಟ ಭೈರೇಶ್ವರ ಟೆಂಪಲ್ ಮುಗಿಸ್ಕೊಂಡೆ ನಾನು ಸ್ವಲ್ಪ ಮಂಗಳೂರು ಕಡೆ ಹೋಗಿ ಧರ್ಮಸ್ಥಳ ಒಂದು ದರ್ಶನ ಕೊಟ್ಟು ಹಂಗೆ ಅಲ್ಲಿಂದ ಉಡುಪಿಗೆ ಹೋಗಿದ್ರೆ ಹೋದ್ರಿ. ಹಂಗೆ ಬೀಚಸ್ ಒಂದು 2-3 ಕಡೆ ಟ್ರಿಪ್ ಹೊಡೆದು ಬರೋದು. ಆದರೆ ನನಗೆ ಈ BMW ಶೋರೂಮಲ್ಲಿ ಅಷ್ಟು ರೆಸ್ಪಾನ್ಸ್ ಸಿಕ್ಕಿಲ್ಲ. ಇವರು ಲೈಕ್ ಅಡ್ವಾನ್ಸು ನಾವೇ ಕಟ್ಟಿದ್ದೀವಿ. ಲೈಕ್ ಅದೇನು ಪಾರ್ಟ್ ಪ್ರೈಸ್ ಇದೆ 14,000, ಅದೇನು ಎಲ್ಲ ಪ್ರೈಸ್ ನಾವೇ ಪೇ ಮಾಡಿದ್ದೀವಿ. ಲೈಕ್ ಗಾಡಿ ಆರ್ಡರ್ ಮಾಡೋದಕ್ಕೆ, ಆರ್ಡರ್ ಪ್ಲೇಸ್ ಮಾಡೋದಕ್ಕೂ ಅಮೌಂಟ್ ನಾವೇ ಕೊಟ್ಟು 45 days ವೇಟ್ ಮಾಡಬೇಕು ಅಂದರೆ ಹೆಂಗಿರುತ್ತೆ ಹೇಳಿ ಅದು. ಸೊ ಇನ್ಫ್ಯಾಕ್ಟ್ ಇವ್ರು ನನಗೇನು ಹೇಳಿಲ್ಲ. ನನಗೆ ನಾನು ಫಸ್ಟ್ ಗಾಡಿ ಬಿಟ್ಟೆ ಗೊತ್ತಾ, ಅವಾಗ ನನಗೆ ಒಂದು ಮಾತು ಹೇಳಿಲ್ಲ ಈ ಥರ ಸರ್ ಅಡ್ವಾನ್ಸ್ ಪೇ ಮಾಡಬೇಕು ಸರ್ ನೀವು ಅಂತ. ಸೊ ಬಿಟ್ಟು ಒಂದು 10 days ಆದಮೇಲೆ ಸರ್ ನೀವು ಅಡ್ವಾನ್ಸ್ ಪೇ ಮಾಡಬೇಕು ಸರ್ ಅಂತ ಹೇಳಿದ್ರು. ಸರಿ ಅವ್ರು ಹೇಳಿದ ನೆಕ್ಸ್ಟ್ ಮೂಮೆಂಟೇ ಅಡ್ವಾನ್ಸ್ ಪೇ ಮಾಡಿದೆ 15,000. ಸೊ ನಾನೇನು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ. ಆಯಿತು ಸರ್, 2 weeks ಒಳಗಡೆ ಬಂದುಬಿಡುತ್ತೆ ಸರ್, ಮ್ಯಾಕ್ಸ್ ಟು ಮ್ಯಾಕ್ಸ್ 2 weeks, 15 to 25 days ಬಂದುಬಿಡುತ್ತೆ ಸರ್ ಅಂತ ಹೇಳಿದ್ರು. ಆಯಿತು ಸರಿ ಸರ್ ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ ನಾನು. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ 15 days ಆಯಿತು. ನಾನು ನಿಮ್ಗೆ ಅವ್ರಿಗೊಂದು ಕಾಲ್ ಕೊಟ್ಟೆ, ಸರ್ ಇನ್ನು ಪಾರ್ಟ್ ಬಂದಿಲ್ಲ ಸರ್, ಎಲ್ಲೂ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು. ಆಯ್ತು ಸರಿ ಸರ್, ನೆಕ್ಸ್ಟ್ ವೀಕ್ ಆದರೂ ಬರುತ್ತಲ್ಲ. ಅವರೇನಂದ್ರು ಸರ್ ನೆಕ್ಸ್ಟ್ ವೀಕ್ ಪಕ್ಕ ಸರ್ 100% ಬರುತ್ತೆ, 100% ಬರುತ್ತೆ ಅಂತ. ಸೊ ಓಕೆ ಬಿಡು, ನೆಕ್ಸ್ಟ್ ವೀಕ್ ಬರುತ್ತಲ್ಲ, ಇನ್ನೇನು ಟೆನ್ಷನ್ ತೊಗೊಂಡಣ, ಇನ್ನೇನು ಒಂದು ವಾರ, ಇನ್ನೇ ಇಷ್ಟು ದಿನವೇ ಇದ್ದೀನಿ, ಒಂದು ವಾರ ಇದನ್ನು. ಆಮೇಲೆ ಅದು ನೆಕ್ಸ್ಟ್ ವೀಕ್ ಆದ್ರೂ ನನಗೆ ಇನ್ನೂ ಗಾಡಿ ಬಂದಿಲ್ಲ. ಸೊ ನಾನು ಇನ್ನೇನಿಲ್ಲ.
ದಸರಾ ನಾನು ಒಂದು 5 ಡೇಸ್ ಅಂತ ಪ್ಲ್ಯಾನ್ ಮಾಡಿದ್ದೀನಿ. 5 ಡೇಸ್ ಆಗುತ್ತೆ ಅನ್ನೋ ಗೊತ್ತಿಲ್ಲ, ನೋಡೋಣ. ಬೇಬಿ ಬಂದು ಫುಲ್ ರೋರ್ ಹಿಂದೆ ಸಾಕು ಹೋಗ್ತಾಳೆ, ರೋ ಟೋಟಲ್ ಓಪನ್ ಮಾಡಿದ್ರೆ ಸಾಕು ನುಗ್ತಿದ್ದಾಳೆ. ನನ್ನ ಬೇಬಿ ಹೇಳ್ತಿರ ಬೇಬಿನ ನನ್ನ ಮಾತು ಕೇಳ್ತಾಳೆ. ಲೈಕ್ ನೀವು ಇದೇ ಸೆಗ್ಮೆಂಟಲ್ಲಿ ನಿಮ್ಮ ಡ್ಯೂಕ್ ತಗೊಂತೀರ ಅಂದ್ರೆ ಅದು ಮಾತು ಕೇಳಲ್ಲ. ಲೈಕ್ ನೀವು ಕಂಟ್ರೋಲ್ ಸಿಗಲ್ಲ ಅದು ಗಾಡಿ ಅಷ್ಟು ಬೇಗ ಅಲ್ಲ. ಇದಾದ್ರೆ ಲೈಕ್ ಒಂದು ಇನಿಷಿಯಲ್ ಪಿಕಪ್ ಇದೆ, ಕಂಟ್ರೋಲ್ ಹೋಗಿ ಭಾರಿ ಸಿಗುತ್ತೆ. ಅದು ಡ್ಯೂಕ್ ಥರ ಒಂದೇ ಸಲ ನೀವು ಹೆಲ್ಪ್ ಕೊಟ್ಟಿದ ತಕ್ಷಣ ನಿಮ್ಮನ್ನೇ ಎತ್ತಾಕಲ್ಲ. ಅದು ಈ ಗಾಡಿ ಆ ಥರ ಏನು ನಿಮಗೆ ಪ್ರಾಬ್ಲಮ್ ಏನು ಮಾಡಲ್ಲ. ಅದು ಇನಿಷಿಯಲ್ ಪಿಕಪ್ ಇದೆಯಲ್ಲ, ಸೊ ನಿಮ್ಗೆ ಅದು ಅಷ್ಟೊಂದೇನು ಅನ್ಸಲ್ಲ. ಸೊ ಗಾಡಿ ಹತ್ತತ್ರ 6,071 ಕಿಲೋಮೀಟರ್ ರೋಡ್ ಇದೆ. ಸೊ ಮತ್ತೆ 4,000 ಕಿಲೋಮೀಟರ್ ಸರ್ವಿಸಿಗೆ ಬಿಡಬೇಕು. ಅದು ಯಾವಾಗ ಅವ್ರು ಯಾವಾಗ ವಾಪಸ್ ಕೊಡ್ತಾರೋ ಗೊತ್ತಿಲ್ಲ. ಟ್ರಾಫಿಕ್ ಬರೋದಿಲ್ಲ.